ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗ ಆಗಲೇ ಒಂದು ಬ್ಲೌಸ್ನ ವರ್ಕ್ ಅಂದರೆ ಸ್ಟಿಚ್ ಮಾಡಿಕೊಟ್ಟಿರ್ತಾರೆ. ಆ ಸ್ಟಿಚ್ ಮಾಡಿರೋ ಬ್ಲೌಸಿಗೆ ಯಾವ ಥರ ನಾವು ವರ್ಕ್ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಯಾಕಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡಾಗ ತುಂಬ ಫೇಸ್ ಮಾಡಿದ್ದು ಇದು ನಾನು. ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು ನನಗೆ, ರೆಡಿ ಆಗಿರೋ ಅಂದರೆ ನಾವು ಸ್ಟಿಚ್ ಮಾಡಿ ಕೊಡೋದು ಜಾಸ್ತಿ, ಎಲ್ಲ ಬ್ಲೌಸು ನಾವು ಸ್ಟಿಚ್ ಮಾಡಿಕೊಡ್ತೀವಿ ಆಮೇಲೆ ವರ್ಕ್ ಮಾಡಿಕೊಡ್ತಾರೆ ನಮಗೆ, ನೀವು ಆ ಥರ ಮಾಡಿಕೊಡ್ತೀರಾ ಅಂತ. ಬಟ್ ಕಂಪ್ಯೂಟರ್ ಮಿಷಿನಲ್ಲಿ ದೆರ್ ಇಸ್ ನೋ ಆಪ್ಷನ್, ಇದು ಸ್ಟಿಚ್ಡ್ ಬ್ಲೌಸಿಗೆ ವರ್ಕ್ ಮಾಡೋ ಆಪ್ಷನ್ ಇಲ್ಲ ಅದರಲ್ಲಿ, ಅಂದರೆ ಮಾಡೋಕ್ಕಾಗಲ್ಲ ಕಂಪ್ಯೂಟರ್ ಮಿಷಿನಲ್ಲಿ. ಸೊ ಹಾಗಾಗಿ ಎಷ್ಟೊಂದು ಆರ್ಡರ್ಗಳು ಮಿಸ್ ಆಗ್ತಾಯಿತ್ತು ನನಗೆ. ಆಮೇಲೆ ನಾನು ಜಿಗ್ಜಾಗ್ ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಕಲಿಬೇಕು ಅಂದರೆ ಮೇಯ್ನ್ ಇಂಟೆನ್ಷನ್ನು ಅದೇ ಆಗಿತ್ತು, ಅಂದರೆ ಸ್ಟಿಚ್ಡ್ ಬ್ಲೌಸಿಗೂ ಕೂಡ ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತ ಹೇಳಿ ಕಲ್ತ್ಕೊಂಡಿದ್ದು ಇದರಲ್ಲಿ. ಹಾಗಾಗಿ ಸ್ಟಿಚ್ಡ್ ಬ್ಲೌಸಿಗೂ ಕೂಡ ಎಂಬ್ರಾಯ್ಡ್ರಿನ ನಾನು ಮಾಡ್ತೀನಿ. ಬಟ್ ಲಿಟಲ್ ಬಿಟ್ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸ್ವಲ್ಪ, ಅಂದರೆ ನಾರ್ಮಲಿ ನಾವು ಮಾಡೋದಕ್ಕಿಂತ ಇದರಲ್ಲಿ ಸ್ವಲ್ಪ ಟೈಮು ಜಾಸ್ತಿ ತಗೊಳ್ಳುತ್ತೆ. ಆನ್ಲೈನ್ ಕ್ಲಾಸ್ಗೆ ಅಂದರೆ ಸ್ಟಾರ್ಟ್ ಆಗಿದೆಯಲ್ಲ ಇವತ್ತಿಂದ, ಸೊ ಹಾಗಾಗಿ ಕಾಲ್ಸ್ ಬರ್ತಾನೆ ಇದೆ. ನೆನ್ನೆನು ಪೂರ್ತಿ ಅದೇ ಕಾಲ್ಸ್ ಅಟೆಂಡ್ ಮಾಡೋದಾಯಿತು. ನಿಜವಾಗ್ಲೂ ಕೆಲಸ ಆಗಲ್ಲ, ತುಂಬ ಬಟ್ಟೆಗಳಿದೆ. ಆ ಬಟ್ಟೆಗಳನ್ನ ನೋಡ್ತಾ ಇದ್ದರೆ ನನಗೆ ಯಾಕಾದರೂ ಇಷ್ಟೊಂದು ಬಟ್ಟೆ ತೊಗೊಬಿಟ್ಟಿದ್ದೀನೋ ಅನ್ನಿಸ್ತಾ ಇದೆ. ಯಾಕಂದರೆ ಆಗ್ತಾ ಇಲ್ಲ ಸ್ಟಿಚ್ ಮಾಡೋಕ್ಕೆ, ಟೈಮು ಕೂಡ ಇಲ್ಲ, ಆಗ್ತಾನೆ ಇಲ್ಲ. ಅದು ನೋಡಿದ್ರೇ ಸ್ಟಿಚ್ ಮಾಡೋಕ್ಕೆ ಆಗ್ತಿಲ್ಲ. ವರ್ಕ್ ಮಾಡೋದು ತುಂಬ ಇದೆ ಮತ್ತು ಸ್ಟಿಚಿಂಗ್ ಮಾಡೋದು ತುಂಬ ಇದೆ. ಹಾಗಾಗಿ ಇಲ್ಲ, ಒಂದು ಸ್ವಲ್ಪ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಯಿತು ಅಂತಂದರೆ ಮತ್ತೆ ಇಂಟ್ರೆಸ್ಟ್ ಬರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಗ ಅದು ಕಂಟಿನ್ಯೂ ಮಾಡಬೇಕು. ನಾವೇನೇ ವರ್ಕ್ ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡಬೇಕು, ಬಿಡಬಾರ್ದು. ಒಂದು ಸ್ವಲ್ಪ ಗ್ಯಾಪ್ ಕೊಟ್ವಿ ಅಂದರೆ ಮತ್ತೆ ಅಲ್ಲಿಗೆ ಬರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಬನ್ನಿ, ಇವಾಗ ನಾನು ಆ್ಯಕ್ಚುಲಿ ವರ್ಕ್ ಅಂದರೆ ಇನ್ನು ನಾನು ಲಾಸ್ಟ್ ಟೈಮ್ ಅಂದರೆ ನಾನು ನಿಮ್ಗೆ ಹೇಳಿದ್ದೆ, ಒಬ್ಬರು ಕನಕಪುರ ಕಡೆಯಿಂದ ಒಬ್ಬರು ಕಸ್ಟಮರು ನನಗೆ ವರ್ಕ್ ಹಾಕೋಕ್ಕೆ ಕೊಟ್ಟೋಗಿದ್ದಾರೆ ಬ್ಲೌಸಸ್ಸು ಅಂತೇಳಿ. ಒಂದು 5 ಬ್ಲೌಸ್ ವರ್ಕ್ ಮಾಡಿಕೊಟ್ಟಿದ್ನಲ್ಲ, ಅವರು ಮತ್ತೆ ತಂದು ಕೊಟ್ಟೋಗಿದ್ದಾರೆ. ಇದು ನಾನೇ ಆ್ಯಕ್ಚುಲಿ ವರ್ಕ್ ಮಾಡಿದ್ದು, ಇದು ನಾನೇ ವರ್ಕ್ ಮಾಡಿಕೊಟ್ಟಿದ್ದು. ನೋಡಿದ್ದೀರಲ್ವ ನೀವು, ನೋಡಿ ಇದು ಆ್ಯಕ್ಚುಲಿ ನಾನೇ ವರ್ಕ್ ಮಾಡಿಕೊಟ್ಟಿದ್ದೆ ಅವರಿಗೆ. ಅವರು ನೋಡಿ ಮತ್ತೆ ಅದೇ ಬ್ಲೌಸ್ ಕೊಟ್ಟಿದ್ದಾರೆ ಮೆಜರ್ಮೆಂಟಿಗೆ. ಅವರಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಡ್ಬೇಕು. ಚೆನ್ನಾಗಿದೆ ವರ್ಕು ಅವ್ರದ್ದು, ಅದನ್ನು ತೋರಿಸ್ತೀನಿ ನಾನು. ಕಂಪ್ಯೂಟರ್ ವರ್ಕ್ ಅದು, ಇವಾಗ ಮಾಡೋದಂದರೆ ಪಿಕಾಕ್ ಡಿಸೈನ್ ಹೇಳಿದ್ದಾರೆ, ಅದನ್ನು ಮಾಡಬೇಕು, ತೋರಿಸ್ತೀನಿ. ಮತ್ತು ಇನ್ನೊಂದು ಬ್ಲೌಸ್ ಕೊಟ್ಟಿದ್ದಾರೆ, ಇದು ಕೂಡ ನೋಡಿ ವರ್ಕ್ ಅಂದರೆ ಸ್ಟಿಚಿಂಗ್ ಆಗಿದೆ, ಸ್ಟಿಚಿಂಗ್ ಆಗಿರೋದಕ್ಕೆ ವರ್ಕ್ ಮಾಡಬೇಕು. ಇದನ್ನು ಮಾಡಿದಾಗ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಇವಾಗ ಒಂದು ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಸ್ಟಿಚ್ ಆಗಿರೋ ಬ್ಲೌಸಿಗೆ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ನೋಡಿ ಯಾವ ಥರ ಅಂದರೆ, ನೀವು ಇದು ಎಲ್ಲ ಸ್ಟಿಚಿಂಗ್ ಆಗಿದೆ, ಇದು ಮಾತ್ರ ಇದನ್ನು ಜಾಯಿಂಟ್ ಮಾಡಿಲ್ಲ, ಓಕೆನಾ. ಇದು ಫಿಟ್ಟಿಂಗ್ ಮಾಡಿಲ್ಲ ಅವರು, ಇದು ಈ ಥರ ಫಿಟ್ಟಿಂಗ್, ಇದು ಓಪನ್ ಇರಬೇಕು ಈ ಥರ, ಓಕೆನಾ. ಎಲ್ಲ ಓಕೆ ಸ್ಟಿಚಿಂಗ್ ಆಗಿರಲಿ, ಎರಡು ಕಡೆ ಸೈಡು ಈ ಥರ ಓಪನ್ ಇರಬೇಕು. ಓಪನ್ ಇದ್ದಾಗ ನಾವು ಇಲ್ಲಿ ಸೆಂಟರ್ಗೆ, ಈ ಸೆಂಟರ್ ಏನಿದೆ ಇದು, ಇದು ಹಿಂಗಿದೆಯಲ್ವ, ಈ ಸೆಂಟರ್ ಇದೆಯಲ್ಲ, ಇದಕ್ಕೆ ನಾವು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಧ್ಯಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾವು ವರ್ಕ್ ಮಾಡ್ಬೋದು. ಅದೇ ಥರ ನಾನು ಇವಾಗ ಆ ಬ್ಲೌಸಿಗೂ ಕೂಡ ಮಾಡಿ ತೋರಿಸ್ತೀನಿ ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳಿ, ಓಕೆನಾ. ನೀವು ಕೂಡ ಅದೇ ಥರ ಮಾಡಿ, ಯಾಕಂದರೆ ನಮಗೆ ಜಿಗ್ಜಾಗ್ ಮಿಷಿನಲ್ಲಿ ಎಲ್ಲ ಥರನೂ ಮಾಡ್ಬೋದು. ಅಂದರೆ ಸ್ಟಿಚ್ ಮಾಡಿರೋ ಬ್ಲೌಸಿಗೆ ಮಾಡ್ಬೋದು, ಡ್ಯಾಮೇಜ್ ಆಗಿರೋ ಸೀರೆಗಳನ್ನ ಮಾಡ್ಬೋದು, ಮತ್ತು ಏನೇ ಒಂದು ಅದರಲ್ಲಿ ಎಲ್ಲನೂ ಮಾಡ್ಬೋದು. ಈವನ್ ಏನು ಗೊತ್ತಾ, ಅದು ಆ ಮಿಷಿನಲ್ಲಿ ಈವನ್ ಸ್ಟಿಚಿಂಗ್ ಕೂಡ ಮಾಡ್ಬೋದು, ಬಟ್ ಜಿಗ್ಜಾಗ್ ಕೂಡ ಮಾಡ್ಬೋದು, ಸ್ಟಿಚಿಂಗ್ ಕೂಡ ಮಾಡ್ಬೋದು, ಎಲ್ಲನೂ ಮಾಡ್ಬೋದು ಅದರಲ್ಲಿ, ಆಲ್ ಇನ್ ಒನ್ ಎಲ್ಲ ಮಾಡ್ಬೋದು. ಬಟ್ ಏನಂದರೆ ನಮ್ಗೆ ಅದು ಸೆಟ್ ಮಾಡ್ಕೋಬೇಕಷ್ಟೇ. ಒಂದ್ಸರಿ ನಮ್ಗೆ ಅದು ಸೆಟ್ ಮಾಡ್ಕೊಳ್ಳೋಕೆ ಬರುತ್ತೆ, ನಾವು ಅದರಲ್ಲಿ ಪರ್ಫೆಕ್ಟ್ ಆಗಿದ್ದೀವಿ, ಆರಾಮ್ಸೆ ನಾವು ಸೆಟ್ಟಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ತೀವಿ ಅಂದರೆ ಆರಾಮಾಗಿ ನೀವು ಎಲ್ಲನೂ ಮಾಡ್ಬೋದು. ಅದರಲ್ಲಿ ಸ್ಟಿಚಿಂಗು ಮಾಡ್ಬೋದು, ಜಿಗ್ಜಾಗು ಮಾಡ್ಬೋದು, ಎಂಬ್ರಾಯ್ಡ್ರಿನೂ ಮಾಡ್ಬೋದು, ಎಲ್ಲ ವರ್ಕು ನೀವು ಅದರಲ್ಲೇ ಮಾಡ್ಬೋದು, ಓಕೆನಾ. ಈಗೇನು ರಾಲ್ಸನ್ ಮಿಷಿನ್ ಅಥವಾ ರೇನ್ಯು ಮಿಷಿನ್ ಇರುತ್ತೆ, ಅದೇ ಮಿಷಿನಲ್ಲಿ ಎಲ್ಲನೂ ಮಾಡ್ಬೋದು. ಇವನ್ನ ಏನು ಗೊತ್ತಾ, ನಾನು ಕಲ್ತಿದ್ನಲ್ವ, ನಾನು ಕಲಿಯೋಕ್ಕೆ ಹೋಗ್ತಾ ಇದ್ನಲ್ವ, ಅವರು ಕೂಡ ಮುಸ್ಲಿಮ್ಮು ಲೇಡಿ, ಅವರು ಎಲ್ಲನೂ ಅದರಲ್ಲೇ ಮಾಡ್ತಾ ಇದ್ದಿದ್ದು, ಸ್ಟಿಚಿಂಗು ಅದರಲ್ಲೇ ಮಾಡ್ತಾಯಿದ್ರು, ಎಂಬ್ರಾಯ್ಡ್ರಿನೂ ಅದರಲ್ಲೇ ಮಾಡ್ಕೊತಾಯಿದ್ರು. ಅಂದರೆ ಜಾಸ್ತಿ ಅವ್ರು ಬ್ಲೌಸಸ್ ಎಲ್ಲ ಮಾಡ್ತಾ ಇರಲಿಲ್ಲ, ಈ ಟೇಬಲ್ ಕ್ಲಾತು ಅದು ಇದು ಅದು ಇದಕ್ಕೆ ಮಾಡ್ತಾಯಿದ್ರು, ಎಂಬ್ರಾಯ್ಡ್ರಿ ಬೇಕಂದರೆ ಅದರಲ್ಲೇ ಮಾಡ್ಕೊತಾಯಿದ್ರು. ಆಮೇಲೆ
ಸಿಗ್ಝಾಗ್ ಕೂಡ ಅದರಲ್ಲೇ ಮಾಡ್ತಾಯಿದ್ರು. ಒಂದೇ ಮಿಷಿನು ಎಲ್ಲದಕ್ಕೂ ಯೂಸ್ ಮಾಡ್ತಾಯಿದ್ರು ಅವರು. ಏನಕ್ಕೆ ಪ್ರಿಫರ್ ಮಾಡಲ್ಲ ಅಂದರೆ, ಅದು ಒಂದು ಕೆಲವರಿಗೆ ಗೊತ್ತಾಗಲ್ಲ ಅದು ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತ. ಮತ್ತೆ ಅದನ್ನು ಸೆಟ್ ಮಾಡಿಕೊಂಡ್ರು ಜಿಗ್ಝಾಗಿಗೆ ಅಂದರೆ ಮತ್ತೆ ರಿಟರ್ನು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಕೆಲವೊಂದು ಅಂದರೆ ಸ್ಟಿಚಸ್ ಸರಿಯಾಗಿ ಬರದೇ ಇರೋದು ಆ ಥರ ಎಲ್ಲ ಆದಾಗ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ತುಂಬ ಜನಕ್ಕೆ. ಗೊತ್ತಿರೋವಂಥವ್ರು ಆರಾಮ್ಸೆ ಮಾಡ್ಕೋಬೋದು. ಸೊ ಹಾಗಾಗಿ ಅದನ್ನು ಜಾಸ್ತಿ ರೆಫರ್ ಮಾಡಲ್ಲ, ಎಲ್ಲದಕ್ಕೂ ಯೂಸ್ ಮಾಡಿ ಅಂತ ಹೇಳಿಬಿಟ್ಟು ಎಂಬ್ರಾಯ್ಡ್ರಿಗೆ ಅಂತ ಸೆಟ್ ಮಾಡಿಕೊಂಡ್ರೆ ಒಂದು ಎಂಬ್ರಾಯ್ಡ್ರಿಗೆ ಅಂತಲೇ ಇಟ್ಕೊಳ್ಳಿ. ಆದರೆ ಎಲ್ಲನೂ ಮಾಡ್ಬೋದು, ನೀವು ಎಂಬ್ರಾಯ್ಡ್ರಿಗೆ ಅಂತ ಇಟ್ಕೊಂಡ್ರೆ ಎಂಬ್ರಾಯ್ಡ್ರಿಗೆ ಅಂತಲೇ ಅದಕ್ಕೆ ಯೂಸ್ ಮಾಡಿ, ಓಕೆನಾ? ಹಾಗಾದರೆ ಬನ್ನಿ, ಇದು ಯಾವ ಥರ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಇದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಹೇಳ್ತೀನಿ. ಯಾರೂ ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಯಾರ್ಯಾರು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ, ಹಾಗಾದರೆ ತೋರಿಸ್ತೀನಿ ನೋಡಿ ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ನಾನು ಕ್ಯಾನ್ವಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಅಂದರೆ ಸೆಂಟ್ರಲ್ಲಿ ಏನು ಗ್ಯಾಪ್ ಇದೆ ಆ ಗ್ಯಾಪಿಗೆ ಕ್ಯಾನ್ವಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಥರ ಕ್ಯಾನ್ವಸ್ ಅಟ್ಯಾಚ್ ಮಾಡಿಕೊಂಡು ನೋಡಿ, ಶೋಲ್ಡ್ರ್ ಹತ್ರ ಸ್ವಲ್ಪ ಅದು ದಪ್ಪ ಇರುತ್ತಲ್ವ, ಅಂದರೆ ಜಾಯಿಂಟ್ ಮಾಡಿರ್ತಾರಲ್ಲ ದಪ್ಪ ಇರುತ್ತೆ, ಸ್ವಲ್ಪ ಅಲ್ಲಿ ನೀಡಲ್ಲೂ ಹೋಗಿ ಬರೋದು ಕಷ್ಟ ಆಗುತ್ತೆ. ಮತ್ತು ಏನಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಂತ ಹೇಳಿದೆ ಅಂದರೆ, ಅದೇ ನೋಡಿ ಸ್ವಲ್ಪ ಹುಷಾರಾಗಿ ಮಾಡಬೇಕು. ರಿಂಗ್ ಹಾಕಿದಾಗ ನಮಗೆ ಆರಾಮಾಗಿ ಹೋಗ್ಬಿಡುತ್ತೆ ಮುಂದೆ. ವಿತೌಟ್ ರಿಂಗ್ ಹಾಕ್ಕೊಂಡು ಮಾಡೋದು ನಾನು ರೆಡಿ ಬ್ಲೌಸಿಗೆಲ್ಲ ಇದೇ ಥರ ಮಾಡೋದು. ರಿಂಗ್ ಏನೋ ಅಟ್ಯಾಚ್ ಮಾಡ್ಕೊಳ್ದಂಗೆ ಮಾಡ್ತೀನಲ್ವ, ಸೊ ಹಾಗಾಗಿ ಎಲ್ಲ ಗ್ರಿಪ್ ಇಟ್ಕೋಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ ಜಾಸ್ತಿ. ಹಾಗಾಗಿ ಟೈಮು ಸ್ವಲ್ಪ ಜಾಸ್ತಿ ತಗೊಳುತ್ತೆ ರೆಡಿ ಬ್ಲೌಸಿಗೆ. ಮತ್ತು ಸುನೀತಾ ಅವರು ರೆಡಿ ಬ್ಲೌಸಿಗೇ ಜಾಸ್ತಿ ಮಾಡೋದು ಅದನ್ನೇ ಹೇಳ್ಕೊಡಿ ನಮಗೆ ಅಂತ ಅವರು ಆನ್ಲೈನ್ ಕ್ಲಾಸಲ್ಲಿದ್ದಾರೆ. ಪಾಪ ಅವರಿಗೆ ಇವಾಗ ಆಪ್ರೇಷನ್ ಆಗಿದೆ, ಸೊ ಹಾಗಾಗಿ ಸ್ವಲ್ಪ ಲೀವಲ್ಲಿದ್ದಾರೆ ಅವರು. ನೆಕ್ಸ್ಟ್ ಅವ್ರದ್ದು ಸ್ವಲ್ಪ ಕ್ಯೂರ್ ಆದಮೇಲೆ ಕಂಟಿನ್ಯೂ ಆಗ್ತಾರೆ. ಅಂದರೆ ಕೆಲವರಿಗೆ ನೋಡಿ ರೆಡಿ ಬ್ಲೌಸಿಗೆ ಮಾಡೋದಿರುತ್ತೆ, ಅಂದರೆ ಸ್ಟಿಚ್ ಮಾಡೋ ಬ್ಲೌಸ್ಗಳಿಗಿನ್ನ ರೆಡಿಯಾಗಿ ಅಂದರೆ ಸ್ಟಿಚ್ ಆಗಿರೋ ಬ್ಲೌಸ್ಗಳನ್ನ ಕೊಡೋದು ಜಾಸ್ತಿ ಇರುತ್ತೆ. ಅಂಥವ್ರಿಗೂ ಕೂಡ ನೋಡಿ, ಈ ಮಿಷಿನಲ್ಲಿ ನೀವು ವರ್ಕ್ ಕಲ್ತ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಓಕೆನಾ? ಕಂಪ್ಯೂಟರ್ ಮಿಷಿನಲ್ಲಿ ಮಾಡೋಕ್ಕಾಗಲ್ಲ, ಫ್ರೇಮಿಗೆ ಕೂರ್ಸೋಕ್ಕಾಗಲ್ಲ, ಓಕೆನಾ? ರೆಡಿಯಾಗಿರೋ ಬ್ಲೌಸ್ನ ಇದರಲ್ಲೇ ಮಾಡಬೇಕು. ಹಾಗಾಗಿ ನನಗೆ ತುಂಬ ರೆಡಿಯಾಗಿರೋ ಬ್ಲೌಸ್ಗಳನ್ನು ತುಂಬ ಕೊಡ್ತಾರೆ ನನಗೆ. ಬಟ್ ಅಂದರೆ ಫಿನಿಷಿಂಗ್ ಇದಕ್ಕಿಂತ ಅದರಲ್ಲೇ ಚೆನ್ನಾಗಿ ಬರುತ್ತೆ, ಅಂದರೆ ನಾವು ಫ್ರೇಮ್ ಹಾಕ್ಕೊಂಡು ಮಾಡ್ತೀವಲ್ಲ ಬ್ಲೌಸ್ ಪೀಸ್ ಮೇಲೆ, ಅದರಲ್ಲೇ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ, ಇದಕ್ಕಿಂತಲೂ ಚೆನ್ನಾಗಿ ಬರುತ್ತೆ ಅದರಲ್ಲಿ. ನೋಡಿ ಇದರಲ್ಲಿ ಮತ್ತೆ ಈ ಥರ ನಾನು ಜರಿ ಥ್ರೆಡ್ಡಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಿ, ಮತ್ತು ಇದರಲ್ಲಿ ಯಾವ ಥರ ಶೇಪ್ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ನಾನು ಫ್ರಂಟಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಇದು ಹಾಗೆ ಫ್ರೇಮ್ ವಿತೌಟ್ ಫ್ರೇಮ್ ಮಾಡ್ತಾ ಇರೋದಲ್ವ, ಹಾಗಾಗಿ ಒಂದು ಕಡೆ ಫ್ರಂಟಿಗೆ ಬರುತ್ತಲ್ಲ ಅಲ್ಲಿಂದನೂ ಸ್ಟಾರ್ಟ್ ಮಾಡಿಕೊಂಡು ನಾನು ವರ್ಕ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕರ್ವ್ ಶೇಪಲ್ಲಿ ಇದು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಹಾಕಿದ್ಮೇಲೆ ಸೆಂಟ್ರಲ್ಲಿ ಗ್ಯಾಪಿಗೊಂದು ಬಾಲ್ ಚೈನ್ ಸ್ಟಿಚ್ ಮಾಡ್ತೀನಿ. ನಾನು ಮೊನ್ನೆ ತೋರಿಸಿದ್ನಲ್ಲ ಈ ಬ್ಲೌಸ್ನ ನಿಮಗೆ, ಇದಕ್ಕೆ ಹಾಕ್ಬಿಟ್ಟು ತೋರಿಸಿದ್ದೆ. ಇದು ರೆಡಿಯಾಗಿರೋ ಬ್ಲೌಸ್ ಮೇಲೆ ವರ್ಕ್ ಮಾಡಿರೋದು, ಇದು ಯಾವ ಥರ ವರ್ಕ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ ನಿಮಗೆ, ಅದೇ ಬ್ಲೌಸ್ ಇದು. ನೋಡಿ ನೋಡಿ ಈ ಥರ
ಈ ಥರ ಶೇಪಲ್ಲಿ ನಾನು ಡಿಸೈನ್ ಮಾಡಿದ್ದೀನಿ. ಈಗ ಬಾಲ್ ಚೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಗ್ಯಾಪ್ ಇದೆಯಲ್ಲ ಮಧ್ಯೆ, ಆ ಗ್ಯಾಪಲ್ಲಿ ಬಾಲ್ ಚೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಸ್ಯಾಟಿನ್ ಸ್ಟಿಚ್ ಹಾಕಿದ ನಂತರ ಬೇಕಾದರೆ ಬಾಲ್ ಚೈನ್ ಸ್ಟಿಚ್ ಮಾಡಿಕೊಂಡು ಇದು ನನ್ನ ನೆಕ್ಸ್ಟ್ ಹಾಕಿದ್ದೆಲ್ಲ ಸ್ಟಿಚ್ ಅದು ಹಾಕ್ಬೋದು. ನಾನು ಎರಡೂ ಹಾಕಿದ ಮೇಲೆ ಬಾಲ್ ಚೈನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಈಗ ನಾನು ಇದು ಸ್ಕರ್ಟ್ ಕಲರು ಅಂದರೆ ಕ್ರೀಮ್ ಕಲರು ಆ ಥ್ರೆಡ್ನ ಇವಾಗ ಹಾಕ್ಕೊಂಡು ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಈ ಥರ, ಅಂದರೆ ನಾನೊಂದು ಬ್ಲೌಸಿಗೆ ಈ ಥರ ಮಾಡಿದ್ದೆ, ನಾನು ನಿಮಗೆ ತೋರಿಸಿದ್ದೆ ಅದೇ ಥರದ್ದು ಡಿಸೈನು ಸೆಲೆಕ್ಟ್ ಮಾಡಿದ್ರು ಅವರು ಈ ಥರನೇ ಮಾಡಿಕೊಡಿ ಅಂತ. ಹಾಗಾಗಿ ನಾನು ಕೂಡ ಅದೇ ಥರ ಇವಾಗ ಮಾಡ್ತಾ ಇದ್ದೀನಿ. ಬೇಗ ಮುಗಿಯುತ್ತೆ, ತೊಂದರೆ ಇಲ್ಲ, ಬೇಗ ಬೇಗ ಮುಗಿಸ್ಬೋದು ಡಿಸೈನು. ನೋಡಿ ಯಾವ ಥರ ರೆಡಿ ಬ್ಲೌಸಿಗೆ ಮಾಡ್ಬೋದು ಅಂತ. ಏನು ಗೊತ್ತಾ, ನೀವು ಇವಾಗ ಟೈಲರಿಂಗ್ ಅಷ್ಟು ನಿಮಗೆ ಪರ್ಫೆಕ್ಟಾಗಿ ಬರ್ತಾ ಇರಲ್ಲ ಅಂತ ಅಂದ್ಕೊಳ್ಳಿ. ನೀವು ಸ್ವಲ್ಪ ಎಂಬ್ರಾಯ್ಡ್ರಿಲಿ ಇಂಟ್ರೆಸ್ಟ್ ಇತ್ತು, ಎಂಬ್ರಾಯ್ಡ್ರಿನ ಕಲ್ತಿರ್ತೀರಾ ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೆ ಅವರು ಸ್ಟಿಚ್ ಮಾಡಿ ಕೊಡ್ತಾರೆ ಬ್ಲೌಸ್ನ. ಆವಾಗ ಆರಾಮ್ಸೆ ನೀವು ಎಂಬ್ರಾಯ್ಡ್ರಿನ ಮಾಡಿಬಿಟ್ಟು ನೀವು ಆರಾಮ್ಸೆ ಇದರಲ್ಲೂ ಕೂಡ ಆರಾಮಾಗಿ ದುಡ್ಡನ್ನ ತೊಗೋಬೋದು ನೀವು ಜಾಸ್ತಿ. ಅಂದರೆ ಸ್ಟಿಚ್ಚಿಂಗಿಗಿಂತನೂ ಎಂಬ್ರಾಯ್ಡ್ರಿ ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ಇದರಲ್ಲೂ ಕೂಡ ನೀವು ಚೆನ್ನಾಗಿ ದುಡ್ಡು ಮಾಡ್ಬೋದು. ನೀವು ಟೈಲರಿಂಗ್ ಬಂದಿಲ್ಲ ಅಂದ್ರೂ ಕೂಡ ಎಂಬ್ರಾಯ್ಡ್ರಿ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಏನಕ್ಕೆ ಅಂದರೆ ಫಿನಿಷಿಂಗ್ ಬರಬೇಕು ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿ ಇದನ್ನು ಕಲ್ತ್ಕೊಳ್ತೀರಾ, ನಿಮಗೆ ಫಿನಿಷಿಂಗ್ ನೀಟಾಗಿ ಬಂತು ಅಂತ ಅಂದರೆ ನೀವು ಆರಾಮ್ಸೆ ನಿಮಗೆ ಇದು ಸ್ಟಿಚಿಂಗೇ ಬೇಡ, ನೀವು ಸ್ಟಿಚಿಂಗ್ ಬಂದಿಲ್ಲ ಅಂದ್ರೂ ಆರಾಮಾಗಿ ಎಂಬ್ರಾಯ್ಡ್ರಿನ ಮಾಡಿಬಿಟ್ಟು ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಓಕೆನಾ? ಈ ಥರ ಸ್ಟಿಚ್ ಮಾಡಿಕೊಡ್ತಾರೆ, ಜಸ್ಟ್ ನೀವು ಈ ಥರ ವರ್ಕ್ ಹಾಕಿ ಕೊಟ್ಟರೆ ಆಯಿತು. ನಿಮಗೆ ನೋಡಿ ಮಾರ್ಕ್ ಮಾಡೋದು ಟೈಮ್ ಸೇವ್ ಆಗುತ್ತೆ, ಎಲ್ಲ ಟೈಮು ಸೇವ್ ಆಗುತ್ತೆ ಇದರಲ್ಲಿ. ಬಟ್ ನಿಮಗೆ ಕರೆಕ್ಟಾಗಿ ಇದರ ಸ್ಟಿಚ್ ಮಾಡಿರೋ ಬ್ಲೌಸಿಗೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ನೀವು ಅದನ್ನು ಕಲ್ತ್ಕೊಂಡ್ರಿ ಅಂತ ಅಂದರೆ ಆರಾಮಾಗಿ ಆರಾಮಾಗಿರ್ಬೋದು ಜೀವನದಲ್ಲಿ, ಚೆನ್ನಾಗಿರ್ಬೋದು, ಬರೀ ವರ್ಕ್ ಮಾಡಿಕೊಂಡು ಜೀವನ ಮಾಡ್ಬೋದು. ಓಕೆನಾ? ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತೇಳಿ. ಈಸಿ ಇದೆ, ಬಟ್ ಏನಂದರೆ ಸ್ವಲ್ಪ ನಮ್ಮ ಪ್ರಾಕ್ಟೀಸ್ ಇರಬೇಕು ಇದು ಸ್ಟಿಚ್ಡ್ ಬ್ಲೌಸಿಗೆಲ್ಲ ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೆ. ಆಮೇಲೆ ನಿನ್ನೆ ಒಬ್ಬರು ರಾಯಚೂರಿಂದ ಒಬ್ಬರು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಒಂದ್ಸರಿ ಹೇಳಿದ್ದೆ, ರಾಯಚೂರಿಂದ ಒಬ್ಬರು ಬಂದಿದ್ದರು ಅಂಥೇಳಿ. ಅವರು ಬಂದಿದ್ದರು ಅಂದರೆ ಅವರ ಹಸ್ಬೆಂಡು ಬಂದುಬಿಟ್ಟು ಕೇಳ್ಕೊಂಡು ಹೋಗಿದ್ರು ಲಾಸ್ಟ್ ಟೈಮು ಮನೆ ಹತ್ರ ಇಲ್ಲಿಗೆ ಬಂದು ಕೇಳ್ಕೊಂಡು ಹೋಗಿದ್ರು. ನಾನು ಹೇಳಿದ್ದೆ ಅವರು ಏನು ಪ್ಲ್ಯಾನ್ ಮಾಡಿದರು ಅಂದರೆ ಇದು ಪಿ ಜಿಲಿ ಇದ್ಕೊಂಡು ಇಲ್ಲೇ ಕಲಿಬೇಕು ಅಂತ ಪ್ಲ್ಯಾನ್ ಮಾಡಿದರು. ಮುಂಚೆನೇ ಅವರು ತುಂಬ ದಿನದ ಹಿಂದೆನೇ ಕಾಲ್ ಮಾಡಿದರು, ಆ ಥರ ಹೇಳಿದರು ನಾನು ಅಲ್ಲೇ ಇದ್ಕೊಂಡು ಕಲಿತೀನಿ ಪಿ ಜಿಲಿದ್ದು ಅಂತ. ಸೊ ನಾನು ಹೇಳಿದ್ದೆ ಬೇಡ, ಅದರ ಅವಶ್ಯಕತೆ ಇಲ್ಲ, ನೀವು ಆರಾಮಾಗಿ ಮನೆಯಲ್ಲೇ ಕಲಿಬೋದು, ಆನ್ಲೈನ್ ಕ್ಲಾಸಲ್ಲಿ ಆರಾಮಾಗಿ ಕಲಿಬೋದು ಅಂತ. ಬಟ್ ಅವರು ನಿನ್ನೆ ಬಂದಿದ್ದರು ಅಂದರೆ ಅವರ ಹಸ್ಬೆಂಡು ಮತ್ತು ಅವರಿಬ್ಬರೂ ಬಂದಿದ್ದರು ಅಲ್ಲಿಂದ ರಾಯಚೂರಿಂದ ಬಂದು ಸ್ವಲ್ಪ ಹೊತ್ತು ಇದ್ದು ಎಲ್ಲ ನೋಡಿಕೊಂಡು ಹೋದರು ಹೆಂಗೆ ಏನು ಎತ್ತ ಅಂತೇಳಿ. ಆವಾಗ ಇಲ್ಲ ಪರವಾಗಿಲ್ಲ ನಾನು ಆನ್ಲೈನ್ ಕ್ಲಾಸಲ್ಲೇ ಕಲ್ತ್ಕೋತೀನಿ ಅಂತ ಹೇಳಿಬಿಟ್ಟು ನಿನ್ನೆ ಬಂದು ಅವರು ಇಲ್ಲಿ ಬೆಂಗಳೂರಿಂದನೇ ಮಿಷಿನ್ ತೊಗೊಂಡು ಹೋದರು. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಫೈನಲ್ಕ್ಕೂ ಈ ಥರ ಬಂದಿದೆ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೋಡ್ತೀನಿ ಎಷ್ಟು ಲೈಕ್ ಮಾಡ್ತೀರಾ ಅಂತ. ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.